ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಾ ದೇವೀ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಭಿಮತವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಪರ್ವಕಾಲದ ಶುಭಾಶಯವನ್ನು ಕೋರುತ್ತಾ, ವಿಶೇಷವಾಗಿ 9 ದಿನಗಳ ಕಾಲ ವೈಭವೋಪೇತವಾಗಿ ನಡೆಯುವಂತಹ ದುರ್ಗೆಯ ಉತ್ಸವದಲ್ಲಿ ನಾವಿದ್ದೇವೆ. ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಚವಾರ್ಷಿಕಿ ಎನ್ನುವಂತೆ ಪ್ರತಿ ವರ್ಷ ಬರುವಂತಹ ಶರದ್ ಋತು, ಆಕಾಶದಲ್ಲಿ ಮೋಡಗಳೆನ್ನುವಂಥದ್ದು ಇರುವುದಿಲ್ಲ. ಶುಭ್ರವಾಗಿರುವಂತಹ ಕಾಲಘಟ್ಟದಲ್ಲಿ ದೇವಿಯನ್ನು ಶುಭ್ರವಾಗಿರುವಂತಹ ನಿಷ್ಕಲ್ಮಶವಾಗಿರುವಂತಹ ಮನಸ್ಸಿನಿಂದ ಆರಾಧನೆಯನ್ನು ಮಾಡುವಂಥದ್ದು. ಹಾಗಾಗಿ ವಿಶೇಷವಾಗಿ ಈ ನವರಾತ್ರಿ ಪರ್ವಕಾಲದಲ್ಲಿ ಶೈಲಪುತ್ರಿ ಮೊದಲಾದಂತಹ 9 ವಿಧವಾಗಿರುವಂತಹ ದೇವಿಯ ರೂಪಗಳ ಚಿಂತನೆಯಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಮೊದಲ ದಿನ ವಿಶೇಷವಾಗಿ ಶೈಲಪುತ್ರಿಯನ್ನು, ದ್ವಿತೀಯ ದಿನ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡುವಂಥದ್ದು, ತೃತೀಯ ದಿನ ಚಂದ್ರಘಂಟಾ ಎನ್ನುವಂತಹ ದೇವಿಯ ಸ್ವರೂಪವನ್ನು, ಕೂಷ್ಮಾಂಡ ಎನ್ನುವಂತಹ ಸ್ವರೂಪವನ್ನು 4ನೇ ದಿನ ನಾವು ಆರಾಧನೆ ಮಾಡಿದ್ದೇವೆ. 5ನೇ ದಿನ ವಿಶೇಷವಾಗಿ ಹೇಳುವಾಗ ಪಂಚಮಂ ಸ್ಕಂದ ಮಾತೇತಿ ಸ್ಕಂದಮಾತಾ ಎನ್ನುವಂತಹ ಒಂದು ದೇವಿಯ ಸ್ವರೂಪ. ಸ್ಕಂದ ಅಂತ ಹೇಳಿದರೆ ಅಗ್ನಿಜನಾಗಿರುವಂತಹ, ಸ್ವಯಂ ಅಗ್ನಿಯಿಂದ ಉದ್ಭವನಾಗಿರುವಂತಹ ಸುಬ್ರಹ್ಮಣ್ಯ. ಹಾಗಾಗಿ ಆತನ ತಾಯಿ ಸ್ಕಂದಮಾತ ಪಾರ್ವತಿಯ ಒಂದು ಸ್ವರೂಪ, ಅದು ದುರ್ಗೆಯ ಸ್ವರೂಪ. ಹಾಗಾಗಿ ವಿಶೇಷವಾಗಿ ನವರಾತ್ರಿ ಪರ್ವಕಾಲದಲ್ಲಿ 5ನೇ ದಿನ ದೇವಿಯ ಸಾತ್ವಿಕವಾಗಿರುವಂತಹ ಇನ್ನೊಂದು ರೂಪ ಸ್ಕಂದಮಾತ ಎನ್ನುವಂತಹ ಸ್ವರೂಪವನ್ನು ನಾವು ಚಿಂತನೆ ಮಾಡಬೇಕು. ಸ್ಕಂದಮಾತ ಅಂತ ಹೇಳಿದ ಕೂಡಲೇ ಆ ಸ್ವರೂಪವನ್ನು ಋಷಿಮುನಿಗಳು ಹೇಳ್ತಾರೆ, ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ ಎಂಬುದಾಗಿ. ಯಶಸ್ವಿನಿಯಾಗಿರುವಂತಹ ಸ್ಕಂದಮಾತಾಳನ್ನು ಋಷಿಮುನಿಗಳು ಕೊಂಡಾಡ್ತಾರೆ. ಹೇಳುವಾಗ ಕಾರ್ತಿಕೇಯನ ತಾಯಿಯಾಗಿರುವಂತಹ ಈಕೆ, ಕಾರ್ತಿಕೇಯ ಆತ ದೇವತೆಗಳ ಸೈನ್ಯದ ಅಧಿಪತಿ. ಆತನ ಸಾಮರ್ಥ್ಯ ಅಂತೂ ಆತ ಚಿಕ್ಕದಿರುವಾಗಲೇ ಶತ್ರುಗಳನ್ನು, ತಾರಕಾಸುರ ಮೊದಲಾದಂತಹ ದೊಡ್ಡ ದೊಡ್ಡ ಅಸುರರನ್ನು ಸಂಹಾರ ಮಾಡಿದಂತಹ ಪುಟ್ಟ ಬಾಲಕ. ಮಗನ ಶಕ್ತಿಯೇ ಇಷ್ಟಿರಬೇಕು ಅಂತಾದರೆ ಇನ್ನು ಆಕೆಯ, ಆತನ ತಾಯಿಯ ಶಕ್ತಿ ಯಾವ ಥರ ಇದ್ದಿರಬಹುದು? ಹಾಗಾಗಿ ಸ್ಕಂದಮಾತ ಎನ್ನುವಂತಹ ಒಂದು ಶಕ್ತಿ ಏನಿದೆ ಅದು ಕಾರ್ತಿಕೇಯನ ತಾಯಿಯಾಗಿರುವಂಥವಳು. ಅದೇ ರೀತಿಯಾಗಿ 4 ಭುಜಗಳನ್ನು ಧರಿಸಿರುವಂತಹ ಈಕೆ ಪದ್ಮಾಸನ ಎಂಬುದಾಗಿ ಕರೆಯಲ್ಪಡುತ್ತಾಳೆ. ಅದೇ ರೀತಿಯಾಗಿ ತನ್ನ ತೊಡೆಯಲ್ಲಿ ಸ್ಕಂದನನ್ನು, ಬಾಲಕನನ್ನು ಕುಳಿತುಕೊಂಡ ಒಂದು ಸ್ವರೂಪ ಅದು ಸಾತ್ವಿಕವಾಗಿರುವಂತಹ ಶ್ರೀ ದುರ್ಗೆಯ ಸ್ಕಂದಮಾತ ಎನ್ನುವಂತಹ ಸ್ವರೂಪ. ಇನ್ನೂ ಗಮನಿಸುವುದು ಅಂತಾದರೆ ಪದ್ಮಾಸನ ಅಂದರೆ ಪದ್ಮದ ಮೇಲೆ ಆಸೀನಳಾಗಿರುವಂತಹ ಈಕೆ ನಮ್ಮ ಅಭೀಷ್ಟಗಳನ್ನು ನೆರವೇರಿಸ್ತಾಳೆ. ನಮ್ಮ ಅಭೀಷ್ಟಗಳೆನ್ನುವಂಥದ್ದು ಯಾವ ರೀತಿಯಾಗಿದೆ ಆ ರೀತಿಯಾಗಿ ದುರ್ಗೆಯನ್ನು ಆರಾಧನೆ ಮಾಡಬೇಕು. ಸ್ಕಂದಮಾತ ಎನ್ನುವಂತಹ ಸ್ವರೂಪ, ತಾಯಿಯ ಜೊತೆ ಒಂದು ಮಗು ಇದೆ. ಹಾಗಾಗಿ ಮಗು ತಾನೇನು ಬಯಸುತ್ತದೋ ಅದು ಒಳ್ಳೆಯ ವಿಚಾರ ಅಂತಾದರೆ ನಿಶ್ಚಯವಾಗಿ ತಾಯಿ ಎನ್ನುವಂಥವಳು ಅದಕ್ಕೆ ಸಹಾಯವನ್ನು ಮಾಡ್ತಾಳೆ. ಅದೇ ರೀತಿಯಾಗಿ ಭಕ್ತರು ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ವಿಶೇಷವಾಗಿ ತಾಯಿ ಎನ್ನುವಂಥವಳು ಜಗನ್ಮಾತೆ, ಜಗನ್ಮಂಗಳಕಾರಿಣಿಯಾಗಿರುವಂತಹ ಶ್ರೀ ದುರ್ಗೆ ಅಭಯವನ್ನು ನೀಡ್ತಾಳೆ. ಆ ಕಾರ್ಯ ಎನ್ನುವಂಥದ್ದು ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗುವಂತೆ ಹರಸುತ್ತಾಳೆ. ಹಾಗಾಗಿ ನವರಾತ್ರಿ ಪಂಚಮ ದಿನದಲ್ಲಿ ಸ್ಕಂದಮಾತಾ ಎನ್ನುವಂತಹ ಒಂದು ದೇವಿಯ
ಚಿಂತನೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಈಕೆ ಸೂರ್ಯಮಂಡಲದ ಅಧಿಷ್ಠಾತ್ರಿಯೂ ಕೂಡ ಆಗಿದ್ದಾಳೆ. ಅಂದರೆ ಆ ರೀತಿಯಾಗಿರುವಂತಹ ಶಕ್ತಿಯನ್ನು ಕೂಷ್ಮಾಂಡಾದೇ ಸ್ವರೂಪವು ಕೂಡ ಆ ರೀತಿಯಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂಥದ್ದು. ಸೂರ್ಯನ ಕಾಂತಿ ಪ್ರಭೆಯಿಂದ ಕಂಗೊಳಿಸುತ್ತಿರುವಂತಹ ಈ ಸ್ವರೂಪ. ಹಾಗಾಗಿ ಮೋಕ್ಷ ಎನ್ನುವಂಥದ್ದನ್ನು ಯಾರಾದರೂ ಬಯಸ್ತೀರಿ ಅಂತ ಆದರೆ ಅವರಿಗೆ ಸೂರ್ಯಮಂಡಲದ ಮೂಲಕ ಹಾದು ಹೋಗಬೇಕು. ಹಾಗಾಗಿ ಅದಕ್ಕೆ ಸಹಕಾರಿಯಾಗಿರುವಂತಹ ಒಂದು ಸ್ವರೂಪವೇ ಅದು ಶ್ರೀ ದುರ್ಗೆಯ ವಿಶೇಷವಾಗಿರುವಂತಹ ಸ್ಕಂದಮಾತಾ ಎನ್ನುವಂತಹ ಸ್ವರೂಪ. ಈ ಸ್ಕಂದಮಾತಾ ಸ್ವರೂಪದಿಂದ ದೇವಿಯನ್ನು ಆರಾಧನೆ ಮಾಡುವಂಥದ್ದು, ಅದರಿಂದ ನಮ್ಮ ಅಭೀಷ್ಟಗಳನ್ನು ಪಡೆಯುವಂಥದ್ದು, ಈ ರೀತಿಯಾಗಿ ನವರಾತ್ರಿಯ ಪಂಚಮ ದಿನದಲ್ಲಿ ಷೋಡಶ ಉಪಚಾರ ಪೂಜೆಗಳ ಮೂಲಕ, ಅದೇ ರೀತಿಯಾಗಿ ದೀಪದಲ್ಲಿ ದುರ್ಗೆಯ ನಮಸ್ಕಾರ ಪೂರ್ವಕ, ಹೇಗೆ ದೀಪ ಎನ್ನುವಂಥದ್ದು ಕತ್ತಲೆಯನ್ನು ನಾಶ ಮಾಡಿ ಅಜ್ಞಾನವನ್ನು ನಾಶ ಮಾಡುತ್ತದೋ ಆ ರೀತಿಯಾಗಿ ವಿಶೇಷವಾಗಿ ನಮಗೆ ಅನುಗ್ರಹವನ್ನು ನೀಡುವಂಥವಳು, ನಮ್ಮ ಅಂಧಕಾರವನ್ನು ಪಾಪಗಳನ್ನೆಲ್ಲ ತೊಳೆಯುವಂಥವಳು ಅದು ಶ್ರೀ ದುರ್ಗೆ. ಹಾಗಾಗಿ ಪಂಚಮ ದಿನದಲ್ಲಿ ಆರಾಧನೆಯನ್ನು ಮಾಡ್ತಾ ಮಹಿಷಾಸುರನನ್ನು ಸಂಹಾರ ಮಾಡಲಿಕ್ಕಾಗಿ ದುರ್ಗೆ ಒಂದು ಅವತಾರವನ್ನು ತಾಳ್ತಾಳೆ. ಅದು ಮಹಿಷಾಸುರ ಸಂಹಾರಕಾರಣಿಯಾಗಿರುವಂತಹ ಮಹಿಷಮರ್ದಿನಿ ಅವತಾರ. ಮಹಿಷನನ್ನು ಮರ್ದಿಸಿದ ಕಾರಣ, ಸಂಹಾರ ಮಾಡಿದ ಕಾರಣ ಆಕೆಗೊಂದು ಹೆಸರು ಬರ್ತದೆ, ಮಹಿಷಮರ್ದಿನಿ ಅಂತ. ಈ ಮಹಿಷಮರ್ದಿನಿ ಎನ್ನುವಂತಹ ರೂಪ ಹೇಗಾಗ್ತದೆ ಅಂತ ನಾವು ಪೌರಾಣಿಕವಾಗಿರುವಂತಹ ಸಪ್ತಶತಿಯನ್ನು ಗಮನಿಸುವುದು ಅಂತ ಆದರೆ, ಬ್ರಹ್ಮನ ವರ ಎನ್ನುವಂಥದ್ದು ಮಹಿಷಾಸುರನಿಗಿರುತ್ತದೆ. ಅವಧ್ಯವಾಗಿರುವಂತಹ ಒಂದು ಶಕ್ತಿ ಅದು ಮಹಿಷಾಸುರನದ್ದು. ಯಾರಿಂದಲೂ ಸಂಹಾರ ಮಾಡಲಿಕ್ಕಾಗದೇ ಇರುವಂತಹ ಒಂದು ಶಕ್ತಿಯನ್ನು ಬ್ರಹ್ಮದೇವರಿಂದ ಮಹಿಷಾಸುರ ಪಡೆದಿದ್ದ. ಈ ಸಂದರ್ಭದಲ್ಲಿ ಮಹಿಷಾಸುರ ಆಕ್ರಮಣವನ್ನು ಮಾಡ್ತಾ ದೇವತೆಗಳ ಮೇಲೂ ಕೂಡ ಆಕ್ರಮಣವನ್ನು ಮಾಡ್ತಾನೆ. ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡುವಾಗ ದೇವತೆಗಳು ಸೋತು ಹೋಗ್ತಾರೆ. ಅಂದರೆ ದೇವತೆಗಳು ಸೋತು ಹೋಗುವುದು ಹೇಳಿದರೆ ಅವರಲ್ಲಿರುವಂತಹ ಕಾಂತಿ ಶಕ್ತಿ ಎನ್ನುವಂಥದ್ದು ಹ್ರಾಸ ಆಗುವಂಥದ್ದು ಅಂತ. ಹಾಗಾಗಿ ದೇವತೆಗಳು ಸೋತು ಬ್ರಹ್ಮದೇವನ ಬಳಿ ಹೋಗ್ತಾರೆ. ಎಲ್ಲ ದೇವತೆಗಳಿರ್ತಾರೆ, ಹೇಳ್ತಾರೆ ಸೂರ್ಯೇಂದ್ರಾಗ್ನಿಲೇಂದು ನಾ ಯಮಸ್ಯ ವರುಣಸ್ಯ ಚ. ನಾವೇನು ಕಾಣ್ತಾ ಇದ್ದೇವೆ ಸೂರ್ಯ, ಅದು ಕೃತಕವಾಗಿರುವಂತಹ ಸೂರ್ಯ, ನಿಜವಾದ ಸೂರ್ಯ ಅಲ್ಲ. ಅಗ್ನಿ, ಯಾವ ಅಗ್ನಿ ಎನ್ನುವಂಥದ್ದು ನಮ್ಮ ಹತ್ರ ಪ್ರದೀಪ್ತವಾಗ್ತಾ ಇದೆಯೋ ಅದು ಅಗ್ನಿದೇವ ಅಲ್ಲ, ಅದು ಮಹಿಷಾಸುರ ಸೃಷ್ಟಿಸಿದಂತಹ ಕೃತಕ ಅಗ್ನಿ. ಹಾಗಾಗಿ ಎಲ್ಲವನ್ನ ಕೃತಕವನ್ನಾಗಿ ಮಾಡಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದವ ಮಹಿಷಾಸುರ. ಅಂದರೆ ಒಬ್ಬರೊಂದು ಸ್ಥಾನದಲ್ಲಿದ್ದಾರೆ ಅಂತಾದರೆ ಅವರನ್ನು ಆ ಸ್ಥಾನದಿಂದ ಬೇರೆ ಕಡೆ ಎಳೆದು ಹಾಕಿ ಆ ಸ್ಥಾನದಲ್ಲಿ ತನ್ನದೇ ಒಬ್ಬ ರಾಕ್ಷಸನನ್ನು ಕುಳ್ಳಿರಿಸ್ತಾ ಇದ್ದ. ಹಾಗಾಗಿ ಎಲ್ಲಿ ಹೋದರೂ ಅಶುಭತ್ವ ಎನ್ನುವಂಥದ್ದು ಕಂಡು ಬರ್ತಾ ಇತ್ತು ಹೊರತು ಶುಭತ್ವ ಎನ್ನುವಂಥದ್ದು ಇರಲಿಲ್ಲ. ದೇವತೆಗಳೆಲ್ಲ ಸೋತು ದೇವರ ಬಳಿ ಬಂದು ಈ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳ ಸ್ಥಾನದಲ್ಲಿ ಮಹಿಷಾಸುರ ಕುಳಿತಿದ್ದಾನೆ ಅಂತ ಹೇಳುವಾಗ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೆ ಕೋಪ ಎನ್ನುವಂಥದ್ದು ಬರ್ತದೆ. ನಿರ್ಗತಂ ಸುಮಹತ್ತೇಜ, ಅವರ ಶರೀರದಿಂದ ಒಂದು ತೇಜಪುಂಜಗಳೆನ್ನುವಂಥದ್ದು ಹೊರಗೆ ಆವಿರ್ಭಾವ ಆಗ್ತದೆ. ಬ್ರಹ್ಮಾದಿ ಎಲ್ಲ ದೇವತೆಗಳ ಶರೀರದಿಂದ ತೇಜಪುಂಜಗಳ ಆವಿರ್ಭಾವ ಆಗಿ ತಚ್ಚೈಕ್ಯಂ ಸಮಗಚ್ಚತ, ಅವುಗಳೆಲ್ಲ ಒಂದೇ ಕಡೆ ಸೇರಿಬಿಡ್ತವೆ. ನೋಡಿ, ಒಬ್ಬೊಬ್ಬರ ಶಕ್ತಿ ಒಂದೊಂದು ರೀತಿಯಾಗಿರುವಾಗ ಎಲ್ಲ ಶಕ್ತಿ ಒಟ್ಟಾಯಿತು ಹೇಳಿದರೆ ಎಂತಹ ಅಸುರ ಇರಲಿ ಅಂತಹ ಅಸುರನನ್ನು ಸಂಹಾರ ಮಾಡಲಿಕ್ಕೆ ಸಿದ್ಧವಾಗಿರುವಂಥದ್ದು. ಹಾಗಾಗಿ ಆ ಶಕ್ತಿ ಎನ್ನುವಂಥದ್ದು ಒಟ್ಟಾಯಿತು. ತದಭೂತ ನಾರಿ, ಅದು ಒಂದು ಪರ್ವತದಷ್ಟು ಆಕಾರವನ್ನು ತಳೆದುಕೊಂಡು ಅದು ಒಂದು ಸ್ತ್ರೀಯ ಸ್ವರೂಪವನ್ನು ಪಡಿತದೆ. ಆ ಸ್ವರೂಪವೇ ಮುಂದೆ ಮಹಿಷಾಸುರನ ಮರ್ದನೆಗೆ ಅಣಿಯಾಗುವಂತಹ ಶ್ರೀದೇವಿಯ ಒಂದು ಸ್ವರೂಪ. ಅಂತಹ ಸ್ವರೂಪವನ್ನು ದೇವತೆಗಳೆಲ್ಲ ಗುಣಗಾನ ಮಾಡ್ತಾರೆ. ಎಲ್ಲರೂ ತಮ್ಮ ಆಯುಧಗಳಲ್ಲಿ ಒಂದೊಂದು ಅಂಶವನ್ನು, ತಮ್ಮಲ್ಲಿರುವಂತಹ ಒಂದು ಅಂಶವನ್ನು ನೀಡಿ ಆಕೆಯನ್ನು ಆವಿರ್ಭಾವ ಆಗುವಂತೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ಮಹಿಷಾಸುರನ ಸಂಹಾರಕ್ಕೆ ಮಹಿಷಮರ್ದಿನಿಯಾಗಿ ಬರ್ತಾಳೆ. ಅಲ್ಲಿ ದೇವತೆಗಳೇನು ಮಾಡ್ತಾರೆ ಕೇಳಿದರೆ, ತಮ್ಮ ಶರೀರದಲ್ಲಿರುವಂತಹ ಒಂದೊಂದು ಆಭರಣವನ್ನು ಆಕೆಗೆ ನೀಡ್ತಾರೆ, ಆಯುಧಗಳನ್ನು ನೀಡ್ತಾರೆ. ಹಾಗಾಗಿ ಆಕೆಗೆ ಭುಜಗಳೆಷ್ಟು ಕೇಳಿದರೆ ಸಹಸ್ರ ಭುಜದ ತನಕ ಆಕೆಯ ಚಿಂತನೆಯನ್ನು ಮಾಡಬಹುದು.
ಯಾಕೆ ಹೇಳಿದ್ರೆ ಪ್ರತಿಯೋರ್ವರ ದೇವತೆಗಳು ಕೂಡ ಒಂದೊಂದು ಆಯುಧಗಳನ್ನ ಆಭರಣಗಳನ್ನೆಲ್ಲ ಕೊಡ್ತಾರೆ, ಅದರಿಂದ ಆಕೆಯನ್ನ ಪೂಜಿಸ್ತಾರೆ. ವೈಭವೋಪೇತವಾಗಿ ಆಕೆಯನ್ನ ಪೂಜಿಸುವಾಗ ಆಕೆ ಸಂತುಷ್ಟಳಾಗ್ತಾಳೆ. ಆಕೆಗೆ ಗೊತ್ತಾಗ್ತದೆ ಮಹಿಷಾಸುರ ಎನ್ನುವಂತಹ ಅಸುರನಿಂದ ಇವರಿಗೆಲ್ಲ ಕಷ್ಟ ಆಗ್ತಾ ಇದೆ ಎನ್ನುವಂತಹ ಒಂದು ವಿಚಾರ ಆಕೆ ತಿಳಿದುಕೊಂಡು ಮಹಿಷಾಸುರನ ಸಂಹಾರಕ್ಕಾಗಿ ಸಿಂಹವಾಹಿನಿಯಾಗಿ ಆಕೆ ತೆರಳುತ್ತಾಳೆ. ಅಲ್ಲಿ ದೇವತೆಗಳಿಗೆ ಪುನಃ ಮಹಿಷಾಸುರನ ಸಂಹಾರ ಮಾಡಿ ಆ ಸ್ವರ್ಗ ಎನ್ನುವಂತಹ ಒಂದು ಸ್ಥಾನವನ್ನು ಪುನಃ ಪ್ರಾಪ್ತಿಯಾಗುವಂತೆ ಮಾಡ್ತಾಳೆ. ಆಕೆ ಬಂದಾಗಲೇ ಅಟ್ಟಹಾಸದಿಂದ ಬರ್ತಾಳೆ. ಸಾಮಾನ್ಯ ನಗು ಎನ್ನುವಂಥದ್ದು ಕೂಡ ಅಂದರೆ ಅತಿ ಸುಂದರಿ ಎನ್ನುವಂತಹ ಒಂದು ಸ್ವರೂಪವನ್ನು ಹೇಳಿದರು. ಇಲ್ಲಿ ನೋಡಿದರೆ ಈಗ ದಾರುಣವಾಗಿರುವಂತಹ ಒಂದು ಸ್ವರೂಪ ಆಕೆಯ ಅಟ್ಟಹಾಸ ಎನ್ನುವಂಥದ್ದು ಕೇಳಿದ ಕೂಡಲೇ ರಾಕ್ಷಸರಿಗೂ ಕೂಡ ಭಯ ಎನ್ನುವಂಥದ್ದು ಆರಂಭ ಆಗ್ತದೆ. ಹಾಗಾಗಿ ಎಲ್ಲ ದಿಕ್ಕುಗಳಲ್ಲಿ ಆಕೆಯ ಅಟ್ಟಹಾಸ ಎನ್ನುವಂಥದ್ದು ಪ್ರತಿಧ್ವನಿಗೊಳಿಸ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಆಕೆಯ ಅಟ್ಟಹಾಸಕ್ಕೆ ಸಮಸ್ತ ಲೋಕಗಳು ಕೂಡ ನಡುಗಲಿಕ್ಕೆ ಆರಂಭ ಆಗ್ತದೆ. ಪರ್ವತಗಳು, ಸಮುದ್ರಗಳು ಎಲ್ಲವೂ ಕೂಡ ನಡುಗಿತು ಶ್ರೀ ದುರ್ಗೆಯ ಮಹಿಷಮರ್ದಿನಿಯ ಅಟ್ಟಹಾಸಕ್ಕೆ. ಸಿಂಹವಾಹಿನಿಯಾಗಿ ಆಕೆ ಅವತಾರವನ್ನು ತಾಳ್ತಾಳೆ. ಋಷಿ ದೇವತೆಗಳು ಕೂಡ ಆಕೆಯನ್ನ ಪುಷ್ಪಗಳಿಂದ ಅರ್ಚಿಸಿ ಯುದ್ಧಕ್ಕೆ ಕಳಿಸ್ತಾರೆ. ಆ ಮಹಿಷಾಸುರ ಮತ್ತೆ ದೇವಿ ಈರುವರ ಮುಖಾಮುಖಿ ಎನ್ನುವಂಥದ್ದಾಗ್ತದೆ. ಮಹಿಷಾಸುರನೂ ಕೂಡ ಅಪರಿಮಿತವಾಗಿರುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದ. ಯಾಕೆ ಹೇಳಿದ್ರೆ ಬ್ರಹ್ಮದೇವರ ವರನಿಂದ ಅವಧ್ಯ ಯಾರಿಂದಲೂ ಮರಣ ಬಾರದಂತಹ ಒಂದು ವರ ಅಂತ ಹೇಳಿದ್ರೆ ಅದು ಅಭೂತಪೂರ್ವವಾಗಿರುವಂಥದ್ದು. ಇನ್ನೊಂದೆಡೆ ದೇವಿ ಇರುವರು ಕೂಡ ಮುಖಾಮುಖಿ ಆಗ್ತಾರೆ. ಆ ಸ್ವರೂಪ ಎನ್ನುವಂಥದ್ದನ್ನು ವರ್ಣನೆ ಮಾಡುವಾಗ ಅತ್ಯಂತ ದೀರ್ಘವಾಗಿರುವಂತಹ ದೈತ್ಯವಾಗಿರುವಂತಹ ಸ್ವರೂಪಗಳನ್ನು ವರ್ಣನೆ ಮಾಡ್ತಾ ಆಕೆ ಧನುಸಿನ ಒಂದು ಠೇಂಕಾರವನ್ನು ಮಾಡ್ತಾಳೆ. ಪುನಃ ಜಗತ್ತು ಎನ್ನುವಂಥದ್ದು ಅಲ್ಲೋಲ ಕಲ್ಲೋಲವಾಗಿ ಬಿಡ್ತದೆ. ಆ ದೇವಿ ಸಹಸ್ರ ಭುಜೆಯಾಗಿ ರಣಾಂಗಣಕ್ಕೆ ಆಕ್ರಮಣವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾಳೆ. ರಾಕ್ಷಸರು ಒಬ್ಬರಲ್ಲ ಇಬ್ಬರಲ್ಲ, ರಾಕ್ಷಸರು ಚತುರಂಗ ಸೈನ್ಯದಿಂದ ಕೂಡಿರುವಂತಹ ಕೋಟಿ ಕೋಟಿ. ಅದರಲ್ಲಿ ಹೇಳ್ತಾರೆ ಅಲ್ಲಿ ವಿಶೇಷವಾಗಿ 60,000 ಉದಗ್ರಾಖ್ಯ ಎನ್ನುವಂತಹ ರಾಕ್ಷಸ ರಥವನ್ನು ತಂದಿದ್ದಾನೆ. ಅದೇ ರೀತಿಯಾಗಿ ಮಹಾಹನು ರಾಕ್ಷಸ 1,000,000 ಸೈನ್ಯವನ್ನು ತಂದಿದ್ದಾನೆ. ಈ ರೀತಿಯಾಗಿ ಕೋಟಿ ಕೋಟಿ ಸೈನ್ಯಗಳು ಒಂದೊಂದು ಕಡೆ, ಇನ್ನೊಂದು ಕಡೆ ಸಾಕ್ಷಾತ್ ದೇವಿ ಮಾತ್ರ ಯುದ್ಧಕ್ಕೆ ಏನು ಅಣಿಯಾಗಿ ಸಿದ್ಧಳಾಗಿದ್ದಾಳೆ. ಆದರೆ ಆಕೆಯ ಸಾಮರ್ಥ್ಯ ನೋಡಿ, ಆಕೆ ಒಂದು ಉಸಿರನ್ನು ಬಿಟ್ಟ ಕೂಡಲೇ ಆ ಉಸಿರಿನಲ್ಲಿರುವಂತಹ ವಾಯು ಕಣಗಳೇನಿದೆ ಆ ವಾಯು ಕಣಗಳಿಂದ ಪ್ರತಿಯೊಂದರಿಂದಲೂ ಕೂಡ ಪ್ರಮಥ ಗಣಗಳೇ ಸೃಷ್ಟಿಯಾಗಿ ರಾಕ್ಷಸರ ಸಂಹಾರವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆಕೆ ಕೇವಲ ಯುದ್ಧಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟರೆ ಸಾಕು ಅದು ನಾಶಕ್ಕೆ ಅಣಿಯಾದಂತೆ. ಈ ರೀತಿಯಾಗಿ ಆಕೆ ಆಕ್ರಮಣವನ್ನು ಮಾಡ್ತಾ ಮುಂದೆ ಆಕೆಗೆ ಭಯಂಕರ ಭಯವೇ ಇಲ್ಲ. ಲೀಲಾಜಾಲವಾಗಿ ಅದೇ ದೇವಿ ಎನ್ನುವಂತಹ ಅರ್ಥಕ್ಕೆ ಲೀಲಾಜಾಲವಾಗಿ ಎಲ್ಲವನ್ನ ಮಾಡುವಂತಹ ಅಸುರರ ಸಂಹಾರವನ್ನಂತೂ ಲೀಲಾಜಾಲವಾಗಿ ಮಾಡ್ತಾ ಹೋಗ್ತಾಳೆ. ಈ ಸಂದರ್ಭದಲ್ಲಿ ಆಕೆ ಸಿಂಹವಾಹಿನಿಯಾಗಿರುವಾಗ ಪಂಚಾಸ್ಯ ಅಂತ ಹೇಳಿದ್ರೆ ಸಿಂಹ ಅಂತ ಅರ್ಥ. ಪಂಚ ಹೇಳಿದ್ರೆ ವಿಸ್ತಾರ, ನಾವು ಪ್ರಪಂಚ ಎನ್ನುವಂತಹ ಶಬ್ದವನ್ನು ಬಳಸ್ತೇವೆ ವಿಸ್ತಾರವಾಗಿರುವಂಥದ್ದು ಅಂತ. ಹಾಗೆ ವಿಸ್ತಾರವಾಗಿರುವಂತಹ ಮುಖವನ್ನು ಹೊಂದಿರುವಂತಹ ಆ ಸಿಂಹ ಅದು ಕೂಡ ತಾನು ಆಕ್ರಮಣವನ್ನು ಮಾಡಲಿಕ್ಕೆ ಆರಂಭ ಮಾಡ್ತದೆ. ಯಾಕೆ ಹೇಳಿದರೆ ತನ್ನ ಒಡತಿಯಾಗಿರುವಂತಹ ದೇವಿ ಸಾಕ್ಷಾತ್ ರಾಕ್ಷಸರನ್ನು ಸಂಹಾರ ಮಾಡುವಾಗ ಈ ಸಿಂಹ ಆ ಸಂಹಾರ ಮಾಡಿದ ರಾಕ್ಷಸನ ಮತ್ತೆ ಬದುಕಿ ಉಳಿದಿದ್ದಾನೆ ಎಂಬುದಾಗಿ ನೋಡಿಕೊಂಡು ಅವರನ್ನು ಕೂಡ ಬದುಕಿ ಉಳಿದಿದ್ರೆ ಪುನಃ ಸಂಹಾರ ಮಾಡ್ತಾ ಇತ್ತು. ಈ ರೀತಿಯಾಗಿ ದುರ್ಗೆಯ ಜೊತೆ ವಿಶೇಷವಾಗಿ ತಾನೂ ಕೂಡ ದುಷ್ಟರ ದಮನಕ್ಕೆ ತೆರಳುತ್ತಾ ಉಂಟು. ಯಾವಾಗ ಲೋಕ ಎನ್ನುವಂಥದ್ದು ಕಷ್ಟವನ್ನು ಹೊಂದುತ್ತದೋ ಆಗ ಗ್ಲಾನಿರ್ಭವತಿ ಭಾರತ ಎಂಬುದಾಗಿ ಯಾವ ರೀತಿಯಾಗಿ ಕಷ್ಟ ಬಂದಾಗ ಸಾಕ್ಷಾತ್ ದೇವತೆಗಳು ಅವತಾರ ಮಾಡ್ತಾರೋ ಆ ರೀತಿಯಾಗಿ ಅತ್ಯಂತ ಕಷ್ಟ ಎನ್ನುವಂಥದ್ದಿತ್ತು. ಮಹಿಷಾಸುರನಿಂದ ಮಹಿಷಾಸುರನ ಉಪಟಳ ಎನ್ನುವಂಥದ್ದು ಆ ರೀತಿಯಾಗಿತ್ತು. ತಾನೇ ಅಹಂ, ತನ್ನ ಮೇಲೆ ಇರುವಂತಹ ಎರಡು ಕೋಡು ಮನುಷ್ಯನಿಗೆ ಅಹಂಕಾರ ಎನ್ನುವಂಥದ್ದು ಬಂತು ಅಂತಾದರೆ ತಾನು ನಡೆದದ್ದೇ ದಾರಿ ಎನ್ನುವುದಾಗಿ ಬೇಕಾಬಿಟ್ಟಿಯಾಗಿ ಹೋಗ್ತಾನೆ. ವಸ್ತುತಃ ಅಂತಹ ಆ ಮಹಿಷಾಸುರನ ಸಂಹಾರಕ್ಕೆ ಬಂದವಳು ಮಹಿಷಮರ್ದಿನಿ. ಕೆಲವು ಗಣಗಳೆನ್ನುವಂಥದ್ದೇನು ಮಾಡ್ತದೆ ಕೇಳಿದರೆ ಈಕೆಯ ರಣೋತ್ಸಾಹವನ್ನು ನೋಡಿ ವಾದ್ಯ ಭೇರಿಗಳನ್ನು ನುಡಿಸ್ಲಿಕ್ಕೆ ಆರಂಭ ಮಾಡ್ತದೆ.
ಆ ವಾದ್ಯ ಭೇರಿಗಳು ಯಾವತ್ತೂ ಕೂಡ ರಣಾಂಗಣಕ್ಕೆ ತೆರಳುವಾಗ ಅದು ಅತ್ಯಂತ ಪ್ರಚೋದನಕಾರಿಯಾಗಿ ಶಕ್ತಿಯನ್ನು ಕೊಡುತ್ತದೆ. ಈ ರೀತಿಯಾಗಿ ಆಕೆ ಹಲವಾರು ರಾಕ್ಷಸರನ್ನು ಸಂಹಾರ ಮಾಡ್ತಾ ಹೋಗ್ತಾಳೆ. ರಾಕ್ಷಸರ ಕೋಪ ನೋಡಿ ಯಾವ ರೀತಿಯಾಗಿತ್ತು ಹೇಳಿದರೆ, ದೂರದಲ್ಲಿರುವ ಓಡಿಕೊಂಡು ಬರ್ತಾ ಇದ್ದಾರೆ ಈಕೆಯ ಬಳಿ, ಈಕೆ ಆತನನ್ನು ರಾಕ್ಷಸನನ್ನು ಸಂಹಾರ ಮಾಡಿದರೆ ರುಂಡ ಅಲ್ಲೇ ಬಿದ್ದರೂ ಆ ಮುಂಡ ಎನ್ನುವಂಥದ್ದು ಈಕೆಯ ಬಳಿ ಧಾವಿಸ್ತಾ ಇತ್ತು ಅಂತ. ಓಡಿಕೊಂಡು ಬರುವ ಭರದಲ್ಲಿ ಈ ರೀತಿಯಾಗಿ ಆಗ್ತಾ ಇತ್ತು. ಅಷ್ಟೂ ಕೂಡ ಶ್ರೀ ದುರ್ಗೆಯ ಮೇಲೆ ರಾಕ್ಷಸರಿಗೆ ಕೋಪ ಎನ್ನುವಂಥದ್ದಿತ್ತು. ಎಲ್ಲರನ್ನ ನಾಶ ಮಾಡ್ತಾ ಮಾಡ್ತಾ ಆ ದೇವಿ ಏನು ಮಾಡ್ತಾಳೆ ಕೇಳಿದ್ರೆ, ಆ ರಕ್ತದ ನದಿಯನ್ನೇ ಹರಿಸಿಬಿಡ್ತಾಳೆ. ಯಾಕೆ ಹೇಳಿದ್ರೆ, ದುಷ್ಟರು ಯಾವತ್ತೂ ಕೂಡ ಈ ಸ್ತ್ರೀ ಶಕ್ತಿಯನ್ನು ಗಮನಿಸಬೇಕಾಗ್ತದೆ. ಹಾಗಾಗಿ ಆ ದೇವಿ ಆಕೆಗೆ ಅಂದರೆ ವಿಶೇಷವಾಗಿರುವಂತಹ ಎಲ್ಲರ ಶಕ್ತಿ ತನ್ನಲ್ಲಿತ್ತು. ಅಂತಹ ಶಕ್ತಿಯಿಂದ ಕೂಡಿಕೊಂಡು ದುಷ್ಟರನ್ನು ಸಂಹಾರ ಮಾಡ್ತಾ ಸಿಂಹವಾಹಿನಿಯಾಗಿ ಯಾರಾದರೂ ಬದುಕಿ ಉಳಿದಿದ್ದಾರೆ ಎಂಬುದಾಗಿ ನೋಡ್ತಾ ನೋಡ್ತಾ ಸಂಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಮಹಿಷಾಸುರ ಆತನನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡಲಿಕ್ಕೆ ಅಣಿಯಾಗ್ತಾಳೆ. ಈ ಸಂದರ್ಭದಲ್ಲಿ ಮಹಿಷಾಸುರನ ಸೈನ್ಯ ಎನ್ನುವಂಥದ್ದು ಯಾವ ರೀತಿಯಾಗಿತ್ತು ಕೇಳಿದರೆ, ಅದು ವಿಸ್ತಾರವಾಗಿರುವಂತಹ ಸೈನ್ಯ. ಅಂದರೆ ಒಬ್ಬ ಹೋದ ಹೇಳಿದ ಕೂಡಲೇ ಇನ್ನೊಬ್ಬ ರಾಕ್ಷಸ ಎನ್ನುವಂಥದ್ದು ಬಂದಾಗಿರ್ತಾ ಇತ್ತು. ಅವನು ಕೂಡ ಒಬ್ಬನೋ ಇಬ್ಬನೋ ಇಬ್ಬರೂ ಅಲ್ಲ, ಅಸಂಖ್ಯಾತವಾಗಿರುವಂತಹ ಒಂದು ಸೈನ್ಯಗಳನ್ನು ಸ್ವೀಕಾರ ಮಾಡಿಕೊಂಡು ಈಕೆಯ ಬಳಿ ಬರ್ತಾ ಇದ್ರು. ಹಾಗಾಗಿ ಆಕೆ ವಾಹನವನ್ನು ಹೇಳುವಾಗ ಆಕೆಗೆ ಸಿಂಹವಾಹಿನಿ ಅಂತ. ಆಕೆ ವ್ಯಾಘ್ರದ ಮೇಲೂ ಕೂಡ, ಹುಲಿಯ ಮೇಲೂ ಕೂಡ ಕುಳಿತಂತಹ ಒಂದು ಸ್ವರೂಪಗಳಿವೆ. ಅದೇ ರೀತಿಯಾಗಿ ವೃಷಾರೂಢ, ವೃಷಭದ ಮೇಲೆ ಕುಳಿತಂತಹ, ಕಮಲಾಸನ, ಕಮಲದ ಮೇಲೆ ಕುಳಿತಂತಹ, ಹೀಗೆ ಆಕೆಯ ಸ್ವರೂಪಗಳು ಸಾತ್ವಿಕವಾಗಿರುವಂತಹ ಸ್ವರೂಪಗಳು ಹಲವಾರಿವೆ. ರಾಜಸಿಕವಾಗಿರುವಂತಹ, ತಾಮಸಿಕವಾಗಿರುವಂತಹ ಸ್ವರೂಪಗಳು ಇವೆ. ಸಾತ್ವಿಕವಾಗಿರುವಂತಹ ಸ್ವರೂಪ ಯಾವತ್ತೂ ದೇವತೆಗಳಿಗೆ ಅನುಗ್ರಹ ಮಾಡಲಿಕ್ಕೆ ಆಗುವಾಗ, ಸಾಮಾನ್ಯ ಮನುಷ್ಯನಿಗೆ ಅನುಗ್ರಹ ಮಾಡಲಿಕ್ಕೆ ಆಗುವಾಗ ಸಾತ್ವಿಕವಾಗಿರುವಂತಹ ರೂಪದಲ್ಲಿ ಆಕೆ ಅನುಗ್ರಹವನ್ನು ಮಾಡ್ತಾಳೆ. ಅದೇ ರೀತಿಯಾಗಿ ದುಷ್ಟರಿದ್ರೆ ಅವರಿಗೆ ನಿಶ್ಚಯವಾಗಿ ದಂಡನೆಗೋಸ್ಕರ, ಅವರ ಸಂಹಾರಕ್ಕೋಸ್ಕರ ಭೂಭಾರ ಎನ್ನುವಂಥದ್ದಾಯಿತು ಹೇಳಿದರೆ, ಅಂತಹ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತಾದರೆ ವಿಶೇಷವಾಗಿ ಏನು ಸಂಹಾರಕಾರಣಿಯಾಗಿರುವಂತಹ ದುರ್ಗೆ ಆವಿರ್ಭಾವವನ್ನು ಹೊಂದುತ್ತಾಳೆ. ಅದರಿಂದಾಗಿ ದುಷ್ಟರನ್ನು ಸಂಹಾರ ಮಾಡ್ತಾ ಮಾಡ್ತಾ ಆಕೆ ಜಗತ್ತನ್ನು ಪುನಃ ಸ್ಥಿತಿಗೆ ತರ್ತಾಳೆ. ಈ ರೀತಿಯಾಗಿ ವಿಶೇಷವಾಗಿ ನವರಾತ್ರಿಯ 9 ದಿನಗಳಲ್ಲಿ 8 ದಿನಗಳ ಕಾಲ ಆಕೆ ವಿಶೇಷ ರೀತಿಯಿಂದ ಶತ್ರುಗಳ ಜೊತೆ ಅತ್ಯಂತ ಕ್ರೋಧಾವಿಷ್ಟಳಾಗಿ, ಯಾಕೆ ಹೇಳಿದರೆ ತನ್ನ ಭಕ್ತರಿಗೆ, ತನ್ನನ್ನೇ ನಂಬಿಕೊಂಡಿರುವವರಿಗೆ ಏನಾದರೂ ಕಷ್ಟ ಬಂತು ಅಂತಾದರೆ ಆಗ ಆಕೆ ಸುಮ್ಮನಿರುವುದಿಲ್ಲ. ನಾವು ಕೂಡ ನಾಯಕ ಎನ್ನುವಂಥವನು ತನ್ನ ಏನು ಜೊತೆಯಲ್ಲಿದ್ದವರಿಗೆ ಕಷ್ಟ ಬಂತು ಅಂತಾದರೆ ಆ ಜೊತೆಗೆ ನಿಲ್ಲಬೇಕು ಎನ್ನುವುದು ಕೂಡ ಇದರ ತಾತ್ಪರ್ಯ. ಹಾಗಾಗಿ ಆ ತನ್ನ ಭಕ್ತರಿಗೆ ಕಷ್ಟವನ್ನು ಕೊಟ್ಟಂತಹ ರಾಕ್ಷಸರನ್ನ, ದುಷ್ಟರನ್ನ, ದುರುಳರನ್ನ ಕ್ಷಣಾರ್ಧದಲ್ಲಿ ದೇವತೆಗಳಿಗೂ ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈಕೆಯ ಅವತಾರವನ್ನು ತಾಳಿ ನಿತ್ಯವಾಗಿರುವಂತಹ ಈಕೆ ತನಗೆ ಬೇಕಾದಾಗ ಒಂದೊಂದು ಸ್ವರೂಪವನ್ನು ತಾಳಿಕೊಂಡು ಆ ಶತ್ರುಗಳನ್ನು ಸಂಹಾರ ಮಾಡ್ತಾಳೆ. ಆ ಶತ್ರು ಸಂಹಾರದಿಂದಾಗಿ ಏನಾಗ್ತದೆ ಕೇಳಿದ್ರೆ, ಮಹಿಷಾಸುರು ಒಬ್ಬನನ್ನು ಸಂಹಾರ ಮಾಡಿದ್ರಿಂದ ಜಗತ್ತು ಪುನಃ ಸುಭಿಕ್ಷವಾಗಿರ್ತದೆ. ನೋಡಿ, ಒಬ್ಬನೇ ದುಷ್ಟ ಅಂತ ಹೇಳಿದರೆ ಅವನ ಕೆಳಗೆ ಇರುವಂತಹ ಸಹಸ್ರಾರು ಸಂಖ್ಯೆಯ ದುಷ್ಟರನ್ನು ನಾಶ ಮಾಡ್ತಾ ಆತನನ್ನು ನಾಶ ಮಾಡಿಬಿಟ್ರೆ ಸಮೂಲವಾಗಿ ನಾಶ ಮಾಡ್ತಾಳೆ. ಸಮೂಲವಾಗಿ ನಾಶ ಮಾಡ್ತಾಳೆ ಹೇಳಿದರೆ ಹೇಗೆ, ಮಹಿಷಾಸುರ ತಾನು ಸೂರ್ಯನ ಸ್ಥಾನದಲ್ಲಿ ಕೃತಕ ಸೂರ್ಯನನ್ನು ಇಟ್ಟಿದ್ದಾನೋ ಅವನನ್ನು ಕೂಡ ನಾಶ ಮಾಡಿಬಿಡ್ತಾಳೆ. ಕೃತಕ ಸೂರ್ಯ ನಾಶ ಆದ ಕೂಡಲೇ ಪುನಃ ಅಲ್ಲಿ ಶುಭ್ರವಾಗಿರುವಂತಹ ಸೂರ್ಯ ಅದೇ ಸ್ಥಾನಕ್ಕೆ ಬರ್ತಾನೆ. ನದಿಗಳು ಹರಿಯುವಂತಹ ನದಿಗಳು ಕೂಡ ಆ ರೀತಿಯಾಗಿ ಏನು ಕೃತಕವಾಗಿ, ಅಂದರೆ ನಾವು ಹೇಳಿದರೆ ಕಲುಷಿತವಾಗಿರುವಂತಹ ನದಿಗಳೆನ್ನುವಂಥದ್ದು ಏನಿದೆ ಅಂತಹ ನದಿಗಳು. ಹಾಗಾಗಿ ಮಹಿಷಾಸುರನು ಕೂಡ ಆ ರೀತಿಯಾಗಿಯೇ ಮಾಡಿತ್ತು. ಋಷಿಮುನಿಗಳಿಗೆ ಕಷ್ಟವನ್ನು ಕೊಡ್ತಾ ಇದ್ದ, ಯಾರಾದರೂ ಯಾಗ ಇತ್ಯಾದಿಗಳನ್ನು ಮಾಡ್ತಾ ಇದ್ರೆ ಆ ನದಿಯ ಹರಿವನ್ನು ಬದಲಾಯಿಸಿಕೊಂಡು ಆ ಋಷಿಮುನಿಗಳ ಆಶ್ರಮಕ್ಕೆ ನದಿ ನೀರನ್ನು ನುಗ್ಗು ಹಾಗೆಲ್ಲ ಮಾಡ್ತಾ ಇತ್ತು. ಈ ರೀತಿಯಾಗಿ ಅತ್ಯಂತ ಕೀಟಲೆ ಕೊಡ್ತಾ ಇದ್ದಂತಹ ಎಲ್ಲ ದುರುಳರನ್ನು ತಾನು ತನ್ನ ಭಕ್ತರು ಆರಾಧನೆ ಮಾಡಿದಾಗ ನಿಶ್ಚಯವಾಗಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡ್ತಾಳೆ.
ಇದರಿಂದಾಗಿ ಏನಾಗ್ತದೆ ಕೇಳಿದ್ರೆ, ಆ ಮಹಿಷಾಸುರನನ್ನು ಸಂಹಾರ ಮಾಡಿದಾಗ ಆತ ಏನೆಲ್ಲ ವೈಪರೀತ್ಯವನ್ನು ಜಗತ್ತಿನಲ್ಲಿ ಉಂಟು ಮಾಡಿದ್ನೋ ಆ ವೈಪರೀತ್ಯವನ್ನೆಲ್ಲ ತೊಳೆದು ಹಾಕಿ ಯಥಾಸ್ಥಿತಿಗೆ ದುರ್ಗೆ ಜಗತ್ತನ್ನು ತರ್ತಾಳೆ. ಹಾಗಾಗಿ ಜಗತ್ತಿನ ಸ್ಥಿತಿಕಾರಿಣಿ ಯಾರು ಕೇಳಿದರೆ ಅದು ದುರ್ಗೆ. ಹಾಗಾಗಿ ತ್ವಯಿ ತತ್ಸೃಜ್ಯತೆ ಜಗತ್ ಎನ್ನುವಂತೆ ಜಗತ್ತಿನ ಸೃಷ್ಟಿ ಆಕೆಯಿಂದ, ಜಗತ್ತಿನ ಸ್ಥಿತಿಯೂ ಕೂಡ ಆಕೆಯಿಂದ, ಜಗತ್ತಿನ ಸಂಹಾರವೂ ಕೂಡ ಆಕೆಯಿಂದ ಆಗ್ತದೆ. ಈ ರೀತಿಯಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಕಾರಣಿಯಾಗಿರುವಂತಹ ಆಕೆಯ ವಿಶೇಷವಾಗಿರುವಂತಹ ಸ್ವರೂಪಗಳನ್ನು ನಾವು ಚಿಂತನೆ ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ಯಾವುದು ಅಭೀಷ್ಟ ಎನ್ನುವಂಥದ್ದಿರ್ತದೆ ಆ ಅಭೀಷ್ಟಕ್ಕೆ ಪೂರಕವಾಗಿಕೊಂಡು ಆಕೆಯ ರೂಪಗಳನ್ನು ಧ್ಯಾನ ಮಾಡ್ತಾ ಹೋದರೆ ಅದು ನಮಗೆ ಸನ್ಮಂಗಲವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಮಹಿಷಮರ್ದಿನಿ ಆಗಿರುವಂತಹ ಅವತಾರ ಸ್ಕಂದ ಮಾತಾ ಅಂತ ನಾವು ಇವತ್ತಿನ ದಿನ ವಿಶೇಷವಾಗಿ ಆರಾಧನೆ ಮಾಡುವಂತಹ ಒಂದು ದೇವಿಯ ಸ್ವರೂಪ, ಸಾತ್ವಿಕವಾಗಿರುವಂಥದ್ದು ಅಂತ ಅಂದರೆ ವಿಶೇಷವಾಗಿ ಯುದ್ಧ ಇತ್ಯಾದಿಗಳ ಸಂದರ್ಭದಲ್ಲೆಲ್ಲ ಸ್ಕಂದ ಮಾತಾ ಯಾಕೆ ಕೇಳಿದರೆ ಸ್ಕಂದನ ತಾಯಿ ಅಂತ ನಾವು ಹೇಳಿದೆವು. ಅಂದರೆ ಸ್ಕಂದ ಎನ್ನುವಂಥವನು ದೇವತೆಗಳ ಸೈನ್ಯದ ಅಧಿಪನಾಗಿರುವ ಕಾರಣ ಆತ ಶತ್ರುಗಳನ್ನು ನಿಗ್ರಹ ಮಾಡುವುದರಲ್ಲಿ ತಾರಕಾಸುರ ಮೊದಲಾದಂತಹ ದುಷ್ಟರನ್ನು ಆತ ಅತ್ಯಂತ ಚಿಕ್ಕ ಪ್ರಾಯದಲ್ಲೇ ನಾಶ ಮಾಡಿರುವ ಕಾರಣ ಅಪರಿಮಿತವಾಗಿರುವಂತಹ ಒಂದು ಶಕ್ತಿ ಆತನಲ್ಲಿತ್ತು. ಹಾಗಾಗಿ ಆತನ ತಾಯಿಯಾಗಿರುವಂತಹ ಸ್ಕಂದ ಮಾತ ಆಕೆಯನ್ನು ಆರಾಧನೆ ಮಾಡಿದರೆ, ವಿಶೇಷವಾಗಿ ತಾಯಿಯನ್ನು ಆರಾಧನೆ ಮಾಡಿದರೆ ತಾಯಿಯ ಜೊತೆ ಮಗನೂ ಕೂಡ ಜಗತ್ತಿಗೆ ಸನ್ಮಂಗಳವನ್ನು ಉಂಟು ಮಾಡ್ತಾನೆ. ಹಾಗಾಗಿ ಈ ರೀತಿಯಾಗಿ ಎರಡು ಏನು ಕಮಲದ ಮೇಲೆ ಆಸೀನಳಾಗಿರುವಂತಹ ಬಾಲಕನನ್ನ ತೊಡೆಯಲ್ಲಿ ಕುಳ್ಳಿರಿಸಿದಂತಹ ಒಂದು ಸಾತ್ವಿಕವಾಗಿರುವಂತಹ ಸ್ವರೂಪ, ಸೂರ್ಯಮಂಡಲದ ವಿಶೇಷವಾಗಿರುವಂತಹ ಶಕ್ತಿ. ಸೂರ್ಯನ ಶಕ್ತಿ ಹೇಳಿದ್ರೆ ನಾವು ನೋಡ್ತೇವೆ, ನಾವು ನೋಡುವಂತಹ ಸೂರ್ಯನನ್ನ ಸ್ಪಷ್ಟವಾಗಿ ನಮ್ಮಿಂದ ನೋಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಭಾಸ್ಕರ ಕಿರಣಗಳೇ, ಭಾ ಹೇಳಿದ್ರೆ ಕಿರಣಗಳು, ಪ್ರಕಾಶ ಎನ್ನುವಂಥದ್ದೇ ಆತನ ಕೈಗಳಾಗಿರುವ ಕಾರಣ ಅಂತಹ ಕೋಟಿ ಕೋಟಿ ಭಾಸ್ಕರನ ಒಂದು ಕಾಂತಿಯನ್ನು ಹೊಂದಿರುವಂತಹ, ಬಂಗಾರದ ಕಾಂತಿಯನ್ನು ಹೊಂದಿರುವಂತಹ ಒಂದು ಸ್ವರೂಪ ಅದು ಸ್ಕಂದಮಾತಾ ಸ್ವರೂಪ. ಆಕೆ ಸೂರ್ಯಮಂಡಲದ ಒಳಗೆ ಇದ್ದುಕೊಂಡು ಜಗತ್ತನ್ನು ಸ್ಥಿತಿ ಏನು ಕಾಯ್ತಾ ಇರ್ತಾಳೆ. ಜಗತ್ತಿಗೆ ಏನಾದರೂ ತೊಂದರೆ ಬಂತು ಅಂತಾದರೆ, ದುಷ್ಟರಿಂದ ಕ್ಲೇಶ ಒದಗಿತು ಅಂತಾದರೆ ಆ ಕ್ಲೇಶವನ್ನು ನಾಶ ಮಾಡುವಂತಹ ಒಂದು ಶ್ರೀ ದುರ್ಗೆಯ ಸ್ವರೂಪವೇ ಸ್ಕಂದಮಾತಾ ಎಂಬುದಾಗಿ. ವಿಶೇಷವಾಗಿ ಮಾತಾ ಹೇಳಿದ ಕೂಡಲೇ ತಾಯಿ ಎನ್ನುವಂತಹ ಅರ್ಥ. ಹಾಗಾಗಿ ಆಕೆ ಜಗತ್ತಿಗೆ ತಾಯಿ, ಜಗತ್ತು ಕೇವಲ ಸ್ಕಂದನಿಗೆ ಮಾತ್ರ ಅಲ್ಲ. ಯಾಕೆ ಹೇಳಿದರೆ ಜಗತ್ತೇ ಆಕೆಯದ್ದು, ಜಗತ್ತಿನಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದು ಕೂಡ ಆಕೆ. ಹಾಗಾಗಿ ಆಕೆ ನಿಶ್ಚಯವಾಗಿ ಹೇಗೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಎನ್ನುವಂತೆ, ಯಾವತ್ತೂ ಕೂಡ ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟ ಮಕ್ಕಳಾದರೂ ಇರ್ತಾರೆ. ಹಾಗಾಗಿ ವಿಶೇಷವಾಗಿ ಆಕೆ ಜಗತ್ತಿಗೆ ಒಂದು ಪಾಠವನ್ನು ಹೇಳುವುದಕ್ಕೋಸ್ಕರವೇ ಈ ದುಷ್ಟರ ಸಂಹಾರವನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತಾ, ಸ್ಕಂದಮಾತಾ ದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ತಿಳಿಸ್ತಾ, ಶ್ರೀಕೃಷ್ಣಾರ್ಪಣಮಸ್ತು.